ಬಣ್ಣ ಬಣ್ಣದ ಕಾಗದದಿಂದ ನಾವೀಗ ಪೇಪರ್ ಕ್ಯಾಂಡಿಗಳನ್ನು ತಯಾರಿಸುವ. ಇದಕ್ಕಾಗಿ 10 ಬಣ್ಣದ ಕಾಗದಗಳು ಹಾಗೂ ಕತ್ತರಿ ಬೇಕಾಗುವು. ನಮ್ಮ ವೆಬ್ಸೈಟದ ಮೇಲೆ ಕಾಗದದಲ್ಲಿಯ ಎಸ್ ಆಕಾರಕ್ಕಾಗಿ ಟೆಂಪ್ಲೇಟನ್ನು ಕೊಟ್ಟಿದೆ. ಅದರ ಪ್ರಿಂಟ್ ತೆಗೆದುಕೊಂಡು ಈ ಬಣ್ಣದ ಕಾಗದಗಳನ್ನು ನೀವು ಕತ್ತರಿಸಬಹುದು. ಇದು ಒಂದು ತಲೆ ಕೆಳಗಿರುವ ಎಸ್ ಆಕಾರದ ದಂಡೆಗುಂಟ ಕತ್ತರಿಸುತ್ತಾ ಹೋಗಿ. ಎಲ್ಲ ಕಾಗದಗಳ ಮೇಲಿನ ಎಸ್ ಆಕಾರಗಳನ್ನು ಕತ್ತರಿಸಿ. ಅದರಲ್ಲಿಯ 10 ಬೇರೆ ಬೇರೆ ಬಣ್ಣದ ಎಸ್ ಆಕಾರಗಳನ್ನು ಬೇರ್ಪಡಿಸಿ. ಎಸ್ನ ತಲೆ ಹಾಗೂ ಕೆಳಭಾಗದಲ್ಲಿ ಡಾಟೆಡ್ ರೇಷೆಯನ್ನು ಹೊಡೆದು ಅದರ ಗುರುತು ಮಾಡಿ. ಅದರ ಗುಂಟ ಮಡಚಿ. ಈ ಎರಡು ಆಕಾರಗಳನ್ನು ನೀವು ಜೋಡಿಸಿ. ಇದೇ ರೀತಿ ಉಳಿದ ಪಟ್ಟಿಗಳನ್ನು ಕೂಡ ಹೆಣದಂತೆ ಗಟ್ಟಿಯಾಗಿ ಜೋಡಿಸುತ್ತಾ ಹೋಗಿ. ಇವುಗಳನ್ನು ಇಂಟರ್ಲಾಕ್ದಿಂದ ಗಟ್ಟಿ ಮಾಡಿ. ಈ ರೀತಿಯಾಗಿ ಎಸ್ ಆಕಾರಗಳ ಒಂದು ರಚನೆ ದೊರೆಯುವುದು. ಇದರ ಮಧ್ಯದಲ್ಲಿ ಹಾವಿನ ಆಕಾರದ ಬಣ್ಣದ ಕಾಗದ ಕಾಣುವುದು. ಇದನ್ನು ತಿರುವಿಡಿ. ಎರಡನೇ ಬದಿಯಿಂದಲೂ ಕೂಡ ಇದೇ ರೀತಿಯಾಗಿ ಮಾಡಿದಂತೆ ಎಸ್ ತಲೆಗಳನ್ನು ಒಂದರೊಳಗೆ ಇನ್ನೊಂದರಂತೆ ಸಿಕ್ಕಿಸಿರಿ. ತಮ್ಮಷ್ಟಕ್ಕೆ ತಾವು ಇಂಟರ್ಲಾಕ್ ಹಾಕಿದ ಹಾಗೆ ಗಟ್ಟಿಯಾಗಿ ಕೂಡುವು. ಇಲ್ಲಿಯೂ ಕೂಡ ಹಾವಿನ ಆಕಾರದಲ್ಲಿ ಬಣ್ಣದ ಎಸ್ ಆಕಾರಗಳು ಕಾಣುವವು. ಈಗ ಇದು ಒಂದು ಸುಂದರವಾದ ಕ್ಯಾಂಡಿ ದೊರೆಯುವುದು. ಇದೇ ರೀತಿ ಇನ್ನೂ ಕೆಲವು ಕ್ಯಾಂಡಿಗಳನ್ನು ನೀವು ಮಾಡಬಹುದು. ಈಗ ಈ ರೀತಿಯಾಗಿ ಅದನ್ನು ಮೇಲಿನಿಂದ ಕೆಳಗೆ ನಾವು ರಚಿಸಿದ್ದೇವೆ. ಇದು ಒಂದು ಬಣ್ಣ ಬಣ್ಣದ ಒಂದು ಕ್ಯಾಂಡಿ. ಇನ್ನೂ ಕೆಲವು ಕ್ಯಾಂಡಿಗಳನ್ನು ನಾವು ಮಾಡಬಹುದು. ದಾರದಲ್ಲಿ ಪೋಣಿಸಿ ಈ ಕ್ಯಾಂಡಿಗಳನ್ನು ಜೋತು ಬಿಟ್ಟಾಗ ಗಾಳಿ ಬಂದಾಗ ಅವು ಅಲ್ಲಾಡತೊಡಗುವು. ಮಕ್ಕಳಿಗೆ ಇದು ಒಂದು ಮೋಜಿನ ಆಟ.